ಹೇಳಿ ಹೆಸರು ಹೇಳ್ಕೊಂಡ್ ಬನ್ನಿ ಯಾವ್ದು ಅಂತ. ಆ ಊರಿ ಹೆಸರೇನು? ಆ ಊರಿ ಹೆಸರು ಅಣ್ಣ ಏನೋ ಇಟ್ಟರೆ ಅದು ಈಟಕ್ಕೆ ಬಂದಿದೆ ಅದು. ಹಾಂ ಹೇಳಿ, ಇದು ಹೇಳಿ. ಅದು ವಿದ್ಯಾ ಫಸ್ಟ್ನೇದು. ಆ ಕಡೆ ವೈಟ್ ವೈಟ್ ಭದ್ರಕಾಳಿ. ಹಾಂ ಇದು ಕಾಳಿ. ಈ ಭದ್ರಕಾಳಿ ಅನ್ನೋದು ನೀವೇ ಇಟ್ಕೋಬೇಕು, ನಾನೇ ಮಾಡ್ಬೇಕಾಗುತ್ತೆ. ಬೇರೆ ಹೋದ್ರೆ ಐತೆ ನಿಮ್ಮ ಸಾವುಕಾರ್ಗೆ. ಅವರು ಸ್ವಲ್ಪ ಭಯದಲ್ಲಿಂತ ಹೋಗ್ಬೇಕು. ನಿಮ್ಮ ಹೆಸರು ಹೇಳಿ. ಶಿವಕುಮಾರ್. ಶಿವಕುಮಾರ್ ಅಂತನಾ? ನಿಮ್ಮ ಸಾವುಕಾರು ಉದಯ್ ಕುಮಾರ್ ಅಂತನಾ? ಯಾವ ಊರಿದು? ಇದು ಆರೋಳಿ. ನಾಗೇನಹಳ್ಳಿ? ನಾಗೇನ ಆರೋಳಿನಾ? ಆರೋಳಿ ನಾಗೇನಹಳ್ಳಿ ಪಕ್ಕ ಇಸ್ರೋಲ್ ಲೇಔಟು. ಇವಾಗ ಇದು ಆಲ್ಕರಿ ಇದು ಕಾಳಿ. ಇದು ಭವಾನಿ. ಭವಾನಿ ಇದು ಆಲ್ಕರಿ ಕರೀತೆ ನಿಲ್ಸಿದಾರ ಫಲಾನ ಈಗ. ಹಾಂ ಅದು ಅದು ಇದು ಶಿವಾನಿ. ಶಿವಾನಿ ದುರ್ಗಾ. ದುರ್ಗಾ ಸ್ವಲ್ಪ ಜೋರಾಗಿದೆ, ಆಯಕ್ಕೆ ಬರುತ್ತೆ. ಇದೇನು ಜನಗಳು ಏನು ಇದು ಮಾಡಲ್ವಾ? ಯಾರಿಗೇನು ಮಾಡಲ್ರಿ? ಹಾಂ ನಾನು ಬಂದರೆ ಸ್ವಲ್ಪ ಮುಂದೆ ಬಂತು. ಸ್ವಲ್ಪ ಹೊಸಬ್ರಲ್ಲ ಸರ್. ಹಾಂ ಅದು ಲಾಸ್ಟ್ದು ಶಿವಗಾಮಿನಿ. ಶಿವಗಾಮಿನಿ ಇದ್ರದ್ದು ಮಗು. ಇದ್ರದ್ದಾ? ಇದ್ರದ್ದು. ಇದ್ರದ್ದಾ? ಇವಾಗ ಇದರಲ್ಲಿ ಅದು ಶ್ರೀ. ಶ್ರೀ ಹಾಂ. ಇದು ಅದರಲ್ಲಿ ಏನೋ ಇತ್ತು ಸರ್, ಇವೆಲ್ಲ ನೆನಪು ಇದಿಲ್ಲ. ನೆನಪಿಲ್ವಾ? ಇದ್ರದ್ದು ಅಮ್ಮನೇ ಹೆಸರನ್ನೇ ಕರಿತೀವಿ. ಹಾಂ ಇವ್ರದ್ದೇ ಮರಿವು. ಹೌದಾ? ಇದ್ರ ಹೆಸರೇ ಕರಿತೀವಿ. ಇವಾಗ ಈ ಇದ್ರಲ್ಲಿ ಹಾಲು ಯಾವ್ದು ಕರೆಯುತ್ತೆ? ಇದು ಕರೀತದೆ ಸರ್. ಇದೊಂದು ಕರೆಯೋದು ಮಗು ಅದೇ. ಹಾಂ ಹಾಂ ಅದು ಕೆಂಪು ಕರೀತದ, ಅದ್ರ ಮಗು ಅದೇ. ಅದು ಕಪ್ಪದು ಲಕ್ಷ್ಮಿ. ಲಕ್ಷ್ಮಿನಾ? ಅದು ಕರು ಇಲ್ವಾ? ಅದ್ರ ಕರು ದೊಡ್ಡದಾಗಿದೆ ಸರ್. ಅದು ಈ ಕರು ಹಾಕಿದೆ, ತಿಂಗಳಲ್ಲಿ ಹಾಕ್ತೀವಿ. ಒಂದು ತಿಂಗಳಲ್ಲಿ ಹಾಕುತ್ತಾ? ಅವೆರಡು ಅವೆರಡು ಫಲ ಆಗಿದೆ ಸರ್. ಫಲನಾ? ಅವೆರಡು ಹೆಸರು? ಅವು ಹೊಸ ತಂದರು ಸರ್. ಅವು ಇಲ್ಲಪ್ಪ, ಅವತ್ತಿಂದ ಇತ್ತು. ನಾನು ಲಾಸ್ಟ್ ಟೈಮ್ ಬಂದಾಗ ಇತ್ತು. ಆದರೂ ಹೆಸರು ಇಟ್ಟಿಲ್ರಿ. ಸರಿ ಮಾಡಿ ಸ್ವಲ್ಪ ಅದನ್ನ ಮುಖ. ಆ ಹಸು ಹಿಂದಕ್ಕೆ ಹೋಗಿ ಸರ್. ಇವಾಗ ಎಲ್ಲ ಮೇ ಕೊಡ್ದು ಬಿಡ್ತೀರಾ? ಈಗ ಎಲ್ಲ ಲೇಔಟಲ್ಲಿ ಹೋಗ್ತವೆ. ಇದು ಮಲ್ನಾಡು ಗಿಡನ ಇದು ಅಲ್ಲ? ಪುಂಗ್ ಪುಂಗ್ ಇದು ಪುಂಗಲ್ ಅಲ್ಲಲ್ಲ, ಒಂಗೋಲ ಪುಂಗೂರ ಪುಂಗಲ ಒಂಗಲ ಅಂತಾರೆ. ಪೊಂಗಲ್ ಇರಬೇಕು. ಇವ್ದೇನು ಹೆಸರು ಇಲ್ವಾ? ಇವು ಬರ್ಗೂರ್ ಜಾತಿ. ಇವು ಬರ್ಗೂರ್ ಜಾತಿ. ಅದು ಕೆಂಪು ಹಸು ಇದೆ ಅಲ್ರಿ, ಅದು ಬರ್ದು ಅಮ್ಮ. ಇದು ಇದ್ರದ್ದು ಅಮ್ಮ ತೀರು ಹೋಗಿದೆ. ಇದ್ರ ಕರು ಅನ್ಸುತ್ತೆ, ಅದ್ರ ಕರುನ ಇದು. ಅದು ಇದು ಹಾಕಿದ್ಮೇಲೆ ಅದು ಎರಡನೇ ಹತ್ರ ಫಸ್ಟ್. ಇವು ಯಾವ ಹಾಲು ಕರಿಯೋ? ಯಾವ ಇಲ್ಲ ಸಣ್ಣ ಸರ್, ಎಲ್ಲ ಸಣ್ಣ ಮೇನಾ, ಎಲ್ಲ ಪಡ್ಡೆಗಳು. ಅದು ಓರಿನ ಆ ಕಡೆ ಲಾಸ್ಟು. ಇವಾಗ ಇದೆಲ್ಲ ಬಿಟ್ಬಿಟ್ಟು ಕ್ಲೀನ್ ಮಾಡ್ಕೊಂತೀರಾ? ಬಿಟ್ಟು ಎಲ್ಲ ಸಗಣಿ ಆಚೆ ಹಾಕಿ ಶೆಡ್ ತೊಳೆದು ಬಿಡ್ತೀವಿ. ಆ ಕಡೆ ಎಲ್ಲ ಕ್ಲೀನ್ ಮಾಡಿದೀರಾ? ಹಸುಗಳಿರೋದು ಕ್ಲೀನ್ ಮಾಡಿದೀರಾ ಆಲ್ರೆಡಿ? ಅದು ಸ್ವಲ್ಪ ಬೇಗ ಮಾಡಿದ್ದೀರಿ. ಹಾಂ ಹಾಲು ಕರೆಯೋದಕ್ಕೆ ಬೇಗ ಮಾಡಿದೀರಾ? ಇದನ್ನ ಮಾಡ್ಬೇಕು ಸರ್. ತಿರು ಸಂಜೆ ಹೋದ್ರೆ ನೀವು ಅದ್ರ ಜೊತೆಗೆ ಹೋಗ್ಬೇಕಾ ಅವೇ ಮೇಯ್ಕೊಂಬರ್ತಾವ? ಇಲ್ಲ ಸರ್, ನಾ ಅದ್ರ ಜೊತೆ ಹೋಗ್ಬೇಕು. ಯಾರು ಮನೆ ಮುಂದೆ ಹೂವಿನ ಗಿಡ ಬಾಳೆ ಬೈತಾರ ಸರ್. ಜೊತೆಲಿ ಇರ್ತೀರಾ? ಆದ್ರೂ ನೋಡ್ಕೊಳಕ್ ಆಗಲ್ವಲ್ಲ, 30-40 ಇದಾವೆ. ಅಲ್ಲೊಂದು ಹೋಗುತ್ತೆ, ಇಲ್ಲೊಂದು ಹೋಗುತ್ತೆ. ಹಗ್ಗ ಕಟ್ತೀನಿ ರೀ, ಹಗ್ಗ ಉದ್ದುದ್ದಿದೆ ರೀ. ಹಾಂ 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 30 ಅಡಿ ಹಗ್ಗ ಉದ್ದುದ್ದಿದೆ ರೀ. ಹಾಂ ಕೆಲವು ಕಟ್ಬಿಡ್ತೀರಾ? ಎಲ್ಲ ಕಟ್ತೀನಿ ರೀ. ಹೌದಾ? ಹಿಂಗ್ ಕಟ್ಟಿನಲ್ಲ, ಹಿಂಗ್ ರೌಂಡ್ ತಿನ್ನಾಗಂಟ ಶೆಡ್ ಕ್ಲೀನ್ ಮಾಡಿ ನಾ ಹೋಗ್ಬೇಕು. ಓ ಹೋಗಿ ತಿರ್ಗಾ ಬಿಡ್ತೀರಾ ಮುಂದಕ್ಕೆ? ಬೇರೆ ಜಾಗಕ್ಕೆ ಹೋಯ್ದು ಕಟ್ಬೇಕು, ಅದು ಹುಲ್ಲು ಖಾಲಿ ಆಗ್ತದಲ್ಲ. ಹಾಂ 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 ಮಲ್ನಾಡು ಗಿಡ್ಡ ಅದು ಒಂದೇನೆ ಇರೋದು? ಅಲ್ಲೊಂದಿದೆ. ನಾ ಕರು ಹಾಕೋ ಒಂದು 4-5 ಹಸುಗಳು ಇದಾವ? ಜಾಸ್ತಿ ಇದಾವ ಸರ್. ಇದು ಕರು ಹಾಕದೇ ಅದಾರೆ, ಇದು ಹಾಕದೇ ಅದಾರೆ, ಅದು ಹಾಕದ, ಅವೆರಡು ಅಲ್ಲಿ ಒಂದು ಕಪ್ಪದು, ಅದು ಅದು ಕೊಂಬು ಹಿಂಗಾಗಿದೆ ನೋಡ್ರಿ, ಹಾಕದವರೆ. ಇದು ಹುಲ್ಲು ಶೇಖರಣೆ ಮಾಡೋದು. ಹಾಂ
ಹ್ಞೂ.